ಪ್ರಿಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮೂರ್ತಿ. ಕನ್ನಡ ಜಿ ಕೆ ವರ್ಣಿಂದ ನಿಮಗೆ ನಾನು ಪರಿಚಯ ಮಾಡುತ್ತಿರುವ ವಿಷಯ ಯಾವುದೆಂದರೆ ಸಾಂಪ್ರದಾಯಿಕ ನೃತ್ಯಗಳು ಅಥವಾ ಶಾಸ್ತ್ರೀಯ ನೃತ್ಯಗಳು. ಅದನ್ನ ಇಂಗ್ಲೀಷ್ನೊಳಗೆ ಕ್ಲಾಸಿಕಲ್ ಡ್ಯಾನ್ಸಸ್ ಅಂತಂದು ಕರೀತಾರೆ. ಈ ನೃತ್ಯ ಪ್ರಕಾರದ ಮೇಲೆ PSI ಎಕ್ಸಾಮ್ನೊಳಗೆ, FDA ಎಕ್ಸಾಮ್ನೊಳಗೆ, SDA ಎಕ್ಸಾಮ್ನೊಳಗೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನೊಳಗೆ ಈ ಹಿಂದೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪ್ರಶ್ನೆಯ ಪ್ಯಾಟರ್ನನ್ನು ಗಮನದಲ್ಲಿಟ್ಕೊಂಡು ಈ ವಿಡಿಯೋನ ತಯಾರು ಮಾಡುವಂತಹ ಪ್ರಯತ್ನ ಮಾಡಿದ್ದೀನಿ. ಅದು ನಿಮಗೆ ಮುಂಬರುವಂತಹ ಎಕ್ಸಾಮ್ನೊಳಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಭಾಳಷ್ಟು ಶಿರಸ ವಹಿಸಿ ಭಾಳಷ್ಟು ಶಿಸ್ತಿನಿಂದ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಸಾದರಪಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಂತೆಯೇ ಮುಂಬರುವಂತಹ ಎಕ್ಸಾಮ್ಗಳು ಇದರ ಮೇಲೆ ಪ್ರಶ್ನೆ ಎಂತಹ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನುವಂಥದ್ದನ್ನು ಸಹಿತ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನನ ನಾನು ಮಾಡ್ತೀನಿ. ಸಿ ಮೈ ಡಿಯರ್ ಸ್ನೇಹಿತರೆ, ಈ ಭರತನಾಟ್ಯ, ಕಥಕ್ ಇರ್ಬೋದು, ಕಥಕ್ಕಳಿ ಇರ್ಬೋದು, ಮೋಹಿನಿ ಅಟ್ಟಂ ಇರ್ಬೋದು, ಕೂಚಿಪುಡಿ ಇರ್ಬೋದು, ಒಡಿಸಿ ಇರ್ಬೋದು, ಮಣಿಪುರಿ ಇರ್ಬೋದು, ಸಟ್ಟಾರಿ ಇರ್ಬೋದು, ಈ ನೃತ್ಯ ಪ್ರಕಾರಗಳು ಕ್ಲಾಸಿಕಲ್ ಅಂತಂದು ಅನ್ನಿಸ್ಕೋಬೇಕು ಅಂತಂದರೆ ಏನೇನು ಗುಣಲಕ್ಷಣಗಳನ್ನು ಹೊಂದಿರಬೇಕು, ಈ ಗುಣಲಕ್ಷಣಗಳನ್ನು ರಿಕಗ್ನೈಸ್ ಮಾಡೋರು ಯಾರು ಅನ್ನುವಂಥದ್ದು ನಮಗೆ ಯಕ್ಷ ಪ್ರಶ್ನೆ ಇದೆ. ಇದನ್ನು ರಿಕಗ್ನೈಸ್ ಮಾಡೋರು ಯಾರಪ್ಪ ಅಂತಂದರೆ ನಮ್ಮ ಭಾರತದೊಳಗೆ ಒಂದು ಅಕಾಡೆಮಿ ಇದೆ, ಸಂಗೀತ ನಾಟಕ ಅಕಾಡೆಮಿ ಅಂತಂದು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅಂತಂದು, ಅಥವಾ ನ್ಯಾಷನಲ್ ಅಕಾಡೆಮಿ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನುವಂಥದ್ದು. ಇದು ಈ ಕ್ಲಾಸಿಕಲ್ ಡ್ಯಾನ್ಸಸ್ಸನ್ನು ಈ ಮೂಲಭೂತ ಗುಣಲಕ್ಷಣಗಳನ್ನು ಗುರುತಿಸಿಬಿಟ್ಟು ಅವುಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡುತ್ತೆ. ಏನು ಹಂಗಂದರೆ ಮೂಲಭೂತ ಗುಣಲಕ್ಷಣಗಳು ಎಲ್ಲಿರ್ತಾವೆ, ಅವುಗಳನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕು ಅಂತಂದರೆ, ಈ ಭರತ್ ಮುನಿ ಅನ್ನುವಂಥ ವ್ಯಕ್ತಿ ನಾಟ್ಯಶಾಸ್ತ್ರಂ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾನೆ. ಆ ಕೃತಿಯೊಳಗೆ ಈ ಎಲ್ಲ ನಾಟ್ಯ ಪ್ರಕಾರಗಳ ಮೂಲಭೂತ ಲಕ್ಷಣಗಳನ್ನು ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಆ ಕಾರಣಕ್ಕಾಗಿ ಆ ಒಂದು ಆಧಾರದ ಮೇಲೆ ಇವು ಸಂಗೀತ ನಾಟಕ ಅಕಾಡೆಮಿಯವರು ಮತ್ತು ನ್ಯಾಷನಲ್ ಅಕಾಡೆಮಿ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನವರು ಸೇರಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಈ ನೃತ್ಯ ಪ್ರಕಾರಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾ ಹೋಗ್ತಾರೆ. ಹಾಗಾದರೆ ಇದುವರೆಗೂ ಎಷ್ಟು ನೃತ್ಯ ಪ್ರಕಾರಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಾರ ಅಂತಂದರೆ 8 ನೃತ್ಯ ಪ್ರಕಾರಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಾರೆ. ಭರತನಾಟ್ಯ, ಕಥಕ್, ಕಥಕ್ಕಳಿ, ಮೋಹಿನಿಯಾಟ್ಟಂ, ಕೂಚಿಪುಡಿ, ಒಡಿಸ್ಸಿ, ಮಣಿಪುರಿ, ಸಟ್ಟಾರಿಯ ಅನ್ನುವಂಥದ್ದು. ಹಾಗಾದರೆ ಈ ಒಂದೊಂದೇ ಈ ನೃತ್ಯ ಪ್ರಕಾರಗಳ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಭರತನಾಟ್ಯ ಅನ್ನುವಂಥದ್ದು, ಈ ಭರತನಾಟ್ಯ ನಾನು ಈಗಾಗಲೇ ಹೇಳಿದಂಗೆ ಭಾರತದ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳಲ್ಲಿ ಇದು ಒಂದು. ಈ ನೃತ್ಯ ಪ್ರಕಾರವನ್ನು ಏಕಹಾರ್ಯ ಅಂತಂದು ಕರೀತಾರೆ. ಏನಿದೆ ಏಕಹಾರ್ಯ ಅಂತಂದರೆ ಸೋಲೋ ಅಂತಂದರೆ ಏಕಮಾತ್ರ ವ್ಯಕ್ತಿ ಈ ಒಂದು ನೃತ್ಯವನ್ನು ಪ್ರದರ್ಶಿಸುವುದು ಎಂದರ್ಥ. ಹಾಗಾದರೆ ಮೂಲಭೂತವಾಗಿ ಈ ಒಂದು ನೃತ್ಯ ಪ್ರಕಾರದ ಮೂಲ ಯಾವುದು ಅಂತಂದು ಕೇಳಿದರೆ ನಮ್ಗೆ ಹಲವಾರು ಬಾರಿ ಈ ಪ್ರಶ್ನೆನ ಈ ಹಿಂದಿನ ಎಕ್ಸಾಮ್ನೊಳಗೆ ಕೇಳ್ಯಾರ. ಅಂದರೆ ಭರತನಾಟ್ಯ ನೃತ್ಯ ಪ್ರಕಾರದ ಮೂಲ ಯಾವುದು ಅಂತ ಕೇಳ್ಯಾರ. ಅಂದರೆ ನಿಮ್ಗೆ ಗೊತ್ತಿರಲಿ, ತಮಿಳ್ನಾಡಿನೊಳಗೆ ಇದರ ಮೂಲಭೂತ ಗುಣಲಕ್ಷಣಗಳನ್ನು ಹೊಂದಿರುವಂಥ ನೃತ್ಯ ಪ್ರಕಾರಗಳು ಹೆಚ್ಚು ಕಂಡು ಬರ್ತಾ ಇರ್ತಾವೆ. ಹಾಗಾಗಿ ಈ ಭರತನಾಟ್ಯ ಅನ್ನುವಂಥದ್ದು ತಮಿಳ್ನಾಡು ಮೂಲದ್ದು ಅಂತಂದು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ನೃತ್ಯದೊಳಗೆ ಬಳಸುವಂತಹ ವಾದ್ಯಗಳ್ಯಾವ್ಯಾವು ಅಂತಂದರೆ ಮೃದಂಗ ಅನ್ನುವಂಥದ್ದು, ಸಿಂಬಾಲ್ ಪ್ಲೇಯರ್ ಅನ್ನುವಂಥದ್ದು, ಮತ್ತು ವೋಕಲಿಸ್ಟ್ಗಳು ಅಂದರೆ ಹಾಡುವಂಥವರು. ಸಿಂಬಾಲ್ ಪ್ಲೇಯರ್ ಅಂದರೆ ಏನು, ಎಲ್ಲರಿಗೂ ಒಂದೇ ಪ್ರಶ್ನೆ. ಸಿಂಬಲ್ ಪ್ಲೇಯರ್ ಅಂತಂದರೆ ನಾವು
ಗ್ರಾಮೀಣ ಪ್ರದೇಶದೊಳಗೆ ನೋಡಿರ್ತೀವಿ, ಭಜನೆ ಮಾಡಬೇಕಾದಂತಹ ಸಂದರ್ಭದೊಳಗೆ ಅದನ್ನು ಬಳಸ್ತಾ ಇರ್ತೀವಿ. ಅದು ಸಿಂಬಲ್ ಪ್ಲೇಯರ್. ಇಲ್ಲಿ ನೃತ್ಯದೊಳಗೆ ಅದು ಮೇಜರಾಗಿ ಬಳಕೆ ಆಗುತ್ತೆ. ಈ ಭರತನಾಟ್ಯ ಅನ್ನುವಂಥದ್ದನ್ನು ಅತ್ಯುನ್ನತವಾಗಿ ಬಹಳಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋದಂತಹ ಕಲಾವಿದರು ಯಾರ್ಯಾರು ಅಂತನ್ನೋದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಒಬ್ಬರು ರುಕ್ಮಿಣಿ ದೇವಿ, ಇನ್ನೊಬ್ಬರು ಬಾಲ ಸರಸ್ವತಿ, ಮೂರನೇದವರು ಶೋಭನಾ, ಮೃಣಾಲಿನಿ ಶರಭಾಯಿ, ಯಾಮಿನಿ ಕೃಷ್ಣಮೂರ್ತಿ, ಸೋನಾಲ್ ಮಾನ್ಸಿಂಗ್ ಅನ್ನುವಂಥವರು. ಹೀಗೆ ಈ ಭರತನಾಟ್ಯ ಪ್ರಕಾರದ ಮೇಲೆ ಇಷ್ಟೊಂದು ಮಾಹಿತಿ ಇದೆ. ಈ ಮಾಹಿತಿ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೂಲಭೂತವಾಗಿ ಮೂಲ ಯಾವುದು ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ, ಮತ್ತು ಕಲಾವಿದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದುಂಟು. ಹಾಗಾಗಿ ಅದರ ಮೇಲೆ ಸ್ವಲ್ಪ ಗಮನ ಹರಿಸಿ ಮುಂಬರುವಂಥ ಎಕ್ಸಾಮ್ಗೆ ನೆನಪಿನಲ್ಲಿಟ್ಕೊಂಡು ಎಕ್ಸಾಮ್ಗೆ ಹೋಗ್ರಿ ಅಂತಂದು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನು ಎರಡನೆಯ ಸಾಂಪ್ರದಾಯಿಕ ನೃತ್ಯ ಯಾವುದಪ್ಪ ಅಂತಂದರೆ ಕಥಕ್. ಈ ಕಥಕ್ ಅನ್ನುವಂತಹ ನೃತ್ಯ ಪ್ರಕಾರ ಇದು ಸಹಿತ ಭಾರತದ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳಲ್ಲಿ ಒಂದು. ಹೆಸರೇ ಸೂಚಿಸುವಂತೆ ಇದು ಕಥೆಯನ್ನು ಹೇಳುವಂಥ ಒಂದು ನೃತ್ಯ ಪ್ರಕಾರ. ಸಿಹಿ ಸ್ನೇಹಿತರೆ, ಈ ನೃತ್ಯದ ಮೂಲ ಉತ್ತರ ಭಾರತ, ಅದರೊಳಗೆ ಪರ್ಟಿಕ್ಯುಲರಾಗಿ ಉತ್ತರ ಪ್ರದೇಶದೊಳಗೆ ಹೆಚ್ಚಾಗಿ ಈ ನೃತ್ಯವನ್ನು, ಈ ನೃತ್ಯ ಪ್ರಕಾರವನ್ನು ಬಹಳಷ್ಟು ನಟಿಸ್ತಾರೆ, ನಾಟಿಸ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ನೃತ್ಯದೊಳಗೆ ಎರಡು ವಿಧ ಅದಾವ. ಒಂದು ತುಕ್ರ ಅಂತಂದು, ಇನ್ನೊಂದು ತೋಡ ಅಂತಂದು. ತುಕ್ರ ಅಂತಂದರೆ ಏನು? ತುಕ್ರ ಅಂತಂದರೆ ಶಾರ್ಟ್ ಫಾರ್ಮ್. ಅದು ಅಂದರೆ ಬಹಳಷ್ಟು ಕಡಿಮೆ ಅವಧಿಯೊಳಗೆ ಈ ನೃತ್ಯವನ್ನು ಮಾಡಿ ಮುಗಿಸೋದಾಗಿರುತ್ತೆ. ತೋಡ ಅಂತಂದರೆ ಇದು ಲಾಂಗ್ ಫಾರ್ಮ್, ಅಂದರೆ ಅತಿ ಭಾಳಷ್ಟು ಟೈಮನ್ನು ತೆಗೆದುಕೊಂಡು ಈ ನೃತ್ಯ ಪ್ರಕಾರವನ್ನು ಮಾಡಿ ಮುಗಿಸೋದಾಗಿರುತ್ತೆ. ಈ ನೃತ್ಯವನ್ನು ಇಬ್ಬರು, ಅಂದರೆ ಪುರುಷರು ಮತ್ತು ಮಹಿಳೆ ಇಬ್ಬರು ಸೇರಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈ ಒಂದು ನೃತ್ಯ ಪ್ರಕಾರದೊಳಗೆ ಪ್ರಮುಖವಾದಂತಹ ಅಂಶ ಯಾವುದಪ್ಪ ಅಂತಂದರೆ ಜುಗಲ್ಬಂದಿ ಅನ್ನುವಂಥದ್ದು. ಜುಗಲ್ಬಂದಿ ಅಂದರೆ ಏನು? ಜುಗಲ್ಬಂದಿಯೊಳಗೆ ತಬಲಾ ನುಡಿಸುವಂತಹ ಒಬ್ಬ ವ್ಯಕ್ತಿ ಇರ್ತಾರೆ. ತಬಲಾ ಮತ್ತು ನೃತ್ಯ ಪಟುವಿನ ಮಧ್ಯೆ ನಡೆಯುವಂತಹ ಒಂದು ಜುಗಲ್ಬಂದಿ ಈ ನೃತ್ಯದ ವಿಶೇಷವಾದಂತಹ ಒಂದು ಪ್ರಕ್ರಿಯೆ. ಇನ್ನು ಈ ನೃತ್ಯವನ್ನು ಬಹಳಷ್ಟು ಎತ್ತರಕ್ಕೆ ಹೋದಂತಹ ಕಲಾವಿದರಿದ್ದಾರೆ. ಬಿಜು ಮಹಾರಾಜ್ ಅಂತಂದು, ಉಮಾ ಶರ್ಮಾ ಅಂತಂದು, ಶೋಭನಾ ನಾರಾಯಣ ಅನ್ನುವಂಥವರು ಈ ನೃತ್ಯ ಪ್ರಕಾರವನ್ನು ಬಹಳಷ್ಟು ಅತ್ಯುನ್ನತ ಹಂತಕ್ಕೆ ತೆಗೆದುಕೊಂಡು ಹೋದವರಾಗಿದ್ದಾರೆ. ಇದಕ್ಕೆ ಐತಿಹಾಸಿಕವಾಗಿ ಇದನ್ನು ನೋಡೋದಾದರೆ ಈ ಕಥಕ್ ನೃತ್ಯ ಪ್ರಕಾರಕ್ಕೆ 18ನೇ ಶತಮಾನದೊಳಗೆ ಸುವರ್ಣಯುಗ ಅಂತ ಕರೀತಿದ್ರು. ಯಾಕೆ ಸುವರ್ಣಯುಗ ಅಂತ ಕರೀತಿದ್ರು ಅಂತಂದರೆ, ಅವಧ್ ಪ್ರಾಂತ್ಯಕ್ಕೆ ಒಬ್ಬ ನವಾಬ್ ಬಂದಿದ್ದರು. ಅವರ ಹೆಸರು ವಾಜಿದ್ ಅಲಿ ಅಂತಂದು. ಆ ವಾಜಿದ್ ಅಲಿ ಈ ನೃತ್ಯಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರು. ಅದಲ್ಲದೆ ಆ ಈ ನೃತ್ಯ ಪ್ರಕಾರವನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತಂದರೆ ಲಕ್ನೋ ಘರಾನಾ ಎಂಬ ವೇದಿಕೆಯನ್ನು ಸಹಿತ ಸ್ಥಾಪನೆ ಮಾಡಿದರು ಅನ್ನುವಂಥದ್ದು. ಹಾಗಾಗಿ ಈ ಕಥಕ್ ಐತಿಹಾಸಿಕವಾಗಿ, ಶಾಸ್ತ್ರೀಯವಾಗಿ ಮತ್ತು ಇದು ನೋಡಲಿಕ್ಕೆ ಬಹಳಷ್ಟು ಆಕರ್ಷಕವಾಗಿ ಇರೋ ಕಾರಣದಿಂದಾಗಿ ಇದರ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶಗಳಿರ್ತಾವೆ. ಹಾಗಾಗಿ ನಾವು ಈ ಒಂದು ನೃತ್ಯ ಪ್ರಕಾರವನ್ನು ಸಹಿತ ನಾವು ಗಮನದಲ್ಲಿಟ್ಕೊಂಡು ವಿವಿಧ ರೀತಿಯಲ್ಲಿ ವಿವೇಚಿಸುತ್ತಾ, ಯೋಚನೆ ಮಾಡುತ್ತಾ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ತಯಾರಿ ಮಾಡ್ಕೋಬೇಕು ಅನ್ನುವಂಥದ್ದು. ಸಿ ಫ್ರೆಂಡ್ಸ್, ಈಗ ನಾನು ಈ ಒಂದು ನೃತ್ಯ ಪ್ರಕಾರವನ್ನು, ಈ ನೃತ್ಯಗಳೇನದಾವಲ್ಲ ಇವೆಲ್ಲವುಗಳನ್ನು ಒಂದೇ ವಿಡಿಯೋದೊಳಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎರಡನೇ ವಿಡಿಯೋನ ಮತ್ತು ಮೂರನೇ ವಿಡಿಯೋನ ನಾನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ ನೀವು ಎರಡನೇದು ಮತ್ತು ಮೂರನೇ ವಿಡಿಯೋನ ನೋಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಮಾಡಿರಿ, ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ.
ಇದುವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಹೇಳ್ತಾ ನಾನು ಈ ವಿಡಿಯೋನ